Hey guys, welcome back to another video. So ivaga MCC ಕಡೆಯಿಂದ ಕೆಲವು ಹೊಸ ಅಪ್ಡೇಟ್ ನ ಬೆಳಗಿದೆ ಅದೇನಂತ one by one ನೋಡ್ಕೊಳ್ಳೋಣ. So ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ MCC ಕಡೆಯಿಂದ ಆಲ್ರೆಡಿ ಕೊಟ್ಟದ್ದು ರೆಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. So ಹಾಗಾಗಿ ಇವಾಗ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ ರೆಜಿಸ್ಟ್ರೇಷನ್ ಮಾಡ್ಕೋಬಹುದು. So ಇವಾಗ ಅದನ್ನ ಬಿಟ್ಟು ರೆಜಿಸ್ಟ್ರೇಷನ್ ಬಿಟ್ಟು ಬೇರೆ ಏನೇನ್ ಅಪ್ಡೇಟ್ ಇದೆ ಅಂತ ಹೇಳಿದ್ರೆ So I'll update now you the but new code check MCC website check so website address mcc.nic.in. So this website new search interface so this score news and events so this first news and UGC counseling 2021 schedule for states anta so state code adu counseling yavaga ನಡೆಸಬೇಕು ಅಂತ ಹೇಳಿ ಈ notification ಅಲ್ಲಿ mention ಮಾಡಿದ್ದಾರೆ so ಇದರ ಬಗ್ಗೆ ನಾವು already ನೋಡ್ಕೊಂಡಿವಿ ಮತ್ತೆ ಹಾಗೇನೇ ಇನ್ನೊಂದು next update ಬಂದ್ಬಿಟ್ಟು candidate participating in UGPG 2021 counseling anta so ಇದರಲ್ಲಿ list ನ ಕೊಟ್ಟಿದ್ದಾರೆ so ಯಾರು UG ಮತ್ತೆ PG candidate ಇರ್ತಾರೆ so ಅವರದು list ನ ಕೊಟ್ಟಿದ್ದಾರೆ so ಇದನ್ನ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ so ಅದು just name ನ ಕೊಟ್ಟಿರ್ತಾರೆ ಬಟ್ ನಿಮಗೂ ಕೂಡ ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಅನ್ನು ಡ್ರಾ ಮಾಡ್ಕೊಂಡು ನೋಡ್ಕೋಬಹುದು so ಇದೆಲ್ಲ ಬಿಟ್ಟು ನಮಗೆ ಬೇರೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇರೋದು so ಇಲ್ಲಿ ನೀವು ನೋಡ್ತಿರಬಹುದು ಸೆಪರೇಟ್ ಲಿಂಕ್ ನ ಕೊಡಲಾಗಿದೆ ಇವಾಗ ಆಕ್ಟಿವೇಟ್ ಆಗಿರೋದು ಆನ್ಲೈನ್ ರೆಜಿಸ್ಟ್ರೇಷನ್ ಅಂತ ಹೇಳಿ so ಇವಾಗ ನೀವು ರೆಜಿಸ್ಟ್ರೇಷನ್ ಮಾಡ್ಕೋಬಹುದು MCC ಕೌನ್ಸಿಲಿಂಗ್ ಗೋಸ್ಕರ ಮತ್ತೆ ಇದರ ಬಗ್ಗೆ ನಾವು ಆಮೇಲೆ ನೋಡ್ಕೊಳ್ಳೋಣ ಮತ್ತೆ ಇದನ್ನ ಬಿಟ್ಟು ಮತ್ತೆ ನಾವು ಸ್ವಲ್ಪ ಮೇಲ್ಗಡೆ ಬರಬೇಕು ಆತರ ಇಲ್ಲಿ ಲೆಫ್ಟ್ ಟಾಪ್ ಕಾರ್ನರ್ ಅಲ್ಲಿ 3 ಲೈನ್ಸ್ ಕಾಣುತ್ತೆ ಇದನ್ನ ಕ್ಲಿಕ್ ಮಾಡಬೇಕು ಆವಾಗ ನಿಮಗೆ ಇಲ್ಲಿ ಬೇರೆ ಬೇರೆ ಅಪ್ಡೇಟ್ ಸಿಗುತ್ತೆ ಸೋ ಇದರಲ್ಲಿ ಬಂದ್ಬಿಟ್ಟು ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಇದೆ ಸೋ ಕೌನ್ಸಿಲಿಂಗ್ ಶೆಡ್ಯೂಲ್ ಬಗ್ಗೆ ನಾವು ಆಲ್ರೆಡಿ ನೋಡ್ಕೊಂಡಿವಿ ಮತ್ತೆ ಐ ಹೋಪ್ ನಿಮ್ಮತ್ರ ಈ ಕೌನ್ಸಿಲಿಂಗ್ ಶೆಡ್ಯೂಲ್ ದು ಪಿಡಿಎಫ್ ಇರಬಹುದು ಸೋ ಇಲ್ಲ ಅಂತ ಹೇಳಿದ್ರು ಕೂಡ ಇವಾಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೋ ಯಾರಾದರೂ ಕ್ಯಾಂಡಿಡೇಟ್ MCC ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಇಂಟರೆಸ್ಟೆಡ್ ಇದ್ರೆ ಮತ್ತೆ ಅದನ್ನ ಬಿಟ್ಟು लास्ट लिंक इरोदु निमगे यूजी इन्फॉर्मेशन बुलेटिन 2021 अंतिदे सो इन्फॉर्मेशन बुलेटिन कूड़ा निमगे इंपार्टेंट ಆಗಿರುತ್ತೆ ಯಾಕಂತ ಹೇಳಿದ್ರೆ ನಿಮಗೆ ಕೌನ್ಸೆಲಿಂಗ್ ಪ್ರೋಸೆಸ್ ನ ಎಲ್ಲ ಡೀಟೇಲ್ ಆಗಿ ಹೇಳಿರ್ತಾರೆ ಸೋ ರೆಸಿಡೆನ್ಸ್ ಫೀಸ್ ಆಗಿರಬಹುದು ಕೌನ್ಸೆಲಿಂಗ್ ಪ್ರೋಸೆಸ್ ನಿಮಗೆ ಯಾವ ತರ ಇರುತ್ತೆ ಅದೆಲ್ಲ ಡೀಟೇಲ್ ನ ಈ ಇನ್ಫಾರ್ಮೇಷನ್ ಬುಲೆಟಿನ್ ಅಲ್ಲಿ ಕೊಟ್ಟಿರ್ತಾರೆ ಸೋ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೋ ಯಾರು ಇವಾಗ ಪಾರ್ಟಿಸಿಪೇಟ್ ಮಾಡಕ್ಕೆ ಇಂಟರೆಸ್ಟೆಡ್ ಇದ್ರಿ ಅವರು ಎಲ್ಲರೂ ಕಂಪಲ್ಸರಿ ಆಗಿ ಇನ್ಫಾರ್ಮೇಷನ್ ಬುಲೆಟಿನ್ ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ಸೋ ಕೌನ್ಸೆಲಿಂಗ್ ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಏನೇ ಇಂಪಾರ್ಟೆಂಟ್ ಇರುತ್ತೆ ಅದನ್ನ ನೀವು ಜನರಲ್ ಆಗಿ ನೋಡ್ಕೊಳ್ಳಿ ಅಂದ್ರೆ ಇನ್ನೊಂದು ನಮಗೆ ಇಂಪಾರ್ಟೆಂಟ್ ಲಿಂಕ್ ಇರೋದು ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೇಳಿ ಸೋ ಅಂದ್ರೆ ನಮಗೆ MCC ಕೌನ್ಸಿಲಿಂಗ್ ಅಲ್ಲಿ ಯಾವ ಕಾಲೇಜಸ್ ಸಿಗ್ತವೆ ಸೋ ಅದು MBBS ಆಗಿರಬಹುದು ಮತ್ತೆ BDS ಆಗಿರಬಹುದು ಆ ಎಲ್ಲ ಕೋರ್ಸಸ್ ಗೆ ಯಾವ ಕಾಲೇಜಸ್ ನಮಗೆ ಇವಾಗ ಆಲ್ರೆಡಿ ಕೋಟೆಗೆ ಅವೈಲೇಬಲ್ ಇದೆ ಅಂತ ಇಲ್ಲಿ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ ಸೋ ಅದನ್ನ ಕೂಡ ನೀವು ನೋಡ್ಕೋಬಹುದು ಯಾವ ತರ ಅಂತ ಹೇಳಿದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆದ್ರೆ ನಮಗೆ ಈ ತರ ಇಂಟರ್ಫೇಸ್ ಕಾಣುತ್ತೆ ಇದರಲ್ಲಿ ಬಂದ್ಬಿಟ್ಟು ನೀವು ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಕೇಳಲಾಗಿದೆ ಸೋ ಇಲ್ಲಿ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೋ ಇದರಲ್ಲಿ ಬೇರೆ ಬೇರೆ ಆಪ್ಷನ್ ಅನ್ನು ಕೊಡಲಾಗಿದೆ ಸೋ ನಿಮಗೆ ಯಾವುದಾದರೂ ಒಂದು ಆಪ್ಷನ್ ಬಗ್ಗೆ ಅಷ್ಟೇ ಇನ್ಫಾರ್ಮೇಷನ್ ಬೇಕಿದ್ರೆ ಯಾವುದಾದರೂ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ನೀವು ಆಲ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಇವಾಗ ನಾವು ಫಾರ್ ಎಕ್ಸಾಂಪಲ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಆದ್ರೆ ನೆಕ್ಸ್ಟ್ ಬರೋದು ಇನ್ಸ್ಟಿಟ್ಯೂಟ್ಸ್ ಅಂತ ಇದೆ ಸೋ ಇದರಲ್ಲಿ ಬಂದ್ಬಿಟ್ಟು ನೀವು ಇದರಲ್ಲಿ ಕೂಡ ಸೇಮ್ ಇರುತ್ತೆ ಯಾವುದಾದರೂ ಒಂದು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಆಲ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಸೋ ನಿಮಗೆ ಯಾವುದಾದರೂ ಒಂದು ಕಾಲೇಜ್ ಬಗ್ಗೆ ಅಷ್ಟೇ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಒಂದನ್ನಷ್ಟೇ ಸೆಲೆಕ್ಟ್ ಮಾಡ್ಕೋಬಹುದು ಸೋ ಇಲ್ಲಿ ತುಂಬಾ ಲಿಸ್ಟ್ ನ ಕೊಟ್ಟಿದ್ದಾರೆ ಸೋ ಒಂದನ್ನಷ್ಟೇ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ನೀವು ಆಲ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಸೋ ಇವಾಗ ನಾವು ಫಾರ್ ಎಕ್ಸಾಂಪಲ್ ಆಲ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೋ ಇಷ್ಟೆಲ್ಲ ಸೆಲೆಕ್ಟ್ ಮಾಡಿ ಆದ ನಂತರ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಕಾಣುತ್ತೆ ಇದರಲ್ಲಿ ಕೆಳಗಡೆ ಬಂದ್ಬಿಟ್ಟು ಎಲ್ಲ ಲಿಸ್ಟ್ ನ ಕೊಡಲಾಗಿದೆ ಸೋ ಎಲ್ಲ ಕಾಲೇಜ್ ದು ಡೀಟೇಲ್ ನ ಕೊಡಲಾಗಿದೆ ಸೋ ಇಲ್ಲಿ ಒಂದ ಕಡೆ ನಿಮಗೆ ಇನ್ಸ್ಟಿಟ್ಯೂಟ್ ಕೋಡ್ ನ ಕೊಡಲಾಗಿದೆ ಅಂತ ಇನ್ಸ್ಟಿಟ್ಯೂಟ್ ನೇಮ್ ನ ಕೊಡಲಾಗಿದೆ ಅಂದ್ರೆ ಪ್ರೊಫೈಲ್ ಮತ್ತೆ ಬಾಂಡ್ ಸ್ಟೇಟಸ್ ನ ಕೊಡಲಾಗಿದೆ ಬಟ್ ಈ ವರ್ಷ ಸ್ವಲ್ಪ ಚೇಂಜಸ್ ನ ಮಾಡಿದ್ದಾರೆ ಸೋ ಲಾಸ್ಟ್ ಇಯರ್ ತುಂಬಾ ಈಜಿ ಇತ್ತು ಸೋ ಒಂದ್ ಕಡೆ ಕಾಲೇಜ್ ನೇಮ್ ಮತ್ತೆ ಇನ್ನೊಂದ್ ಕಡೆ ವ್ಯೂ ಅಂತ ಒಂದು ಆಪ್ಷನ್ ಕೊಡಲಾಗಿತ್ತು ನಿಮಗೆ ಸೋ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಾಲೇಜ್ ದು ಡೀಟೇಲ್ ಎಲ್ಲ ತೋರಿಸ್ತಿತ್ತು ಸೋ ಆ ಕಾಲೇಜ್ ದು ಫೀಸ್ ಎಷ್ಟಿದೆ ಆ ಕಾಲೇಜ್ಗೆ ಹಾಸ್ಟೆಲ್ ಇದೆನಾ ಇಲ್ಲ ಆ ತರ ತೋರಿಸ್ತಾ ಇತ್ತು ಮತ್ತೆ ಹಾಸ್ಟೆಲ್ ಫೀಸ್ ಕೂಡ ತೋರಿಸ್ತಾ ಇತ್ತು ಮತ್ತೆ ಇಂಟೇಕ್ ಆಗಿರ್ಬೋದು ಆ ಎಲ್ಲ ಇನ್ಫಾರ್ಮೇಷನ್ ನ ಡೈರೆಕ್ಟ್ ಆಗಿ ತೋರಿಸ್ತಾ ಇತ್ತು ಬಟ್ ಇವಾಗ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ ಸೋ ಇಲ್ಲಿ PDF ನ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಆಪ್ಷನ್ ನ ಕೊಟ್ಟಿದ್ದಾರೆ ಸೋ ಇದು ಸ್ವಲ್ಪ ಕಷ್ಟ ಅಂತಾನೆ ಹೇಳಬಹುದು ಎಲ್ಲ ವಿದ್ಯಾರ್ಥಿಗಳಿಗೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕಾಲೇಜ್ ದು PDF ನ ಓಪನ್ ಮಾಡಿ ನೋಡ್ಕೊಳ್ಳೋದು ತುಂಬಾ ಕಷ್ಟನೇ ಆಗುತ್ತೆ ಸೋ ವಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಕೇಳುತ್ತೆ ಸೋ ಇದು ಒಂದು ತುಂಬಾ ಏನು ಆಪ್ಷನ್ಸ್ ಸರಿಯಾಗಿ ಕೊಟ್ಟಿಲ್ಲ ಈ ವರ್ಷ ಆದರೂ ಪರವಾಗಿಲ್ಲ ಇವಾಗ ಏನು ಮಾಡಕಾಗಲ್ಲ ಸೋ ನಿಮಗೆ ಅದರ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಆ ಕಾಲೇಜ್ ರಿಲೇಟೆಡ್ ನ್ಯೂ PDF ನ ನೋಡ್ಕೊಂಡು ಎಲ್ಲ ಇನ್ಫಾರ್ಮೇಷನ್ ನ ಡೀಟೇಲ್ ಆಗಿ ನೋಡ್ಕೋಬಹುದು ಸೋ ಇವಾಗ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಮೂರು ಲಿಂಕ್ ಅಷ್ಟೇ ಇತ್ತು ಅದಾದ ನಂತರ ನೆಕ್ಸ್ಟ್ ಆಗಿ ಬಂದ್ಬಿಟ್ಟು ನಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಲಿಂಕ್ನ ಕೊಡಲಾಗಿದೆ. ಸೊ ಇವಾಗ ಆಲ್ರೆಡಿ ನಿಮ್ಮದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಇವಾಗಲೇ ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸಪ್ರೇಟ್ ಲಿಂಕ್ನ ಕೊಡಲಾಗಿದೆಯಲ್ಲ, ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ ಥರ ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ನಿಮಗೆ ಫಸ್ಟ್ಗೆ ರೋಲ್ ನಂಬರ್, ಪಾಸ್ವರ್ಡ್ ಮತ್ತು ಸೆಕ್ಯೂರಿಟಿ ಪಿನ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಅದಕ್ಕೆ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ರೆ ಈ ಥರ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಲಾಸ್ಟಿಗೆ ಒಂದು ಲಿಂಕ್ನ ಕೊಡಲಾಗಿದೆ, ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತೇಳಿ ಇದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ನ ಕೊಡಲಾಗಿದೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಈ ಎಲ್ಲ ಇನ್ಸ್ಟ್ರಕ್ಷನ್ನ ಓದ್ಕೊಳ್ಳಿ ಕರೆಕ್ಟಾಗಿ. ಆ ಥರ ಆ ಯಾಕೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಇಲ್ಲಿ ಕೆಲವು ಡೀಟೇಲ್ನ ಕೇಳುತ್ತೆ. ಸೊ ಈ ಎಲ್ಲ ಡೀಟೇಲ್ ನಿಮಗೆ ಮ್ಯಾಂಡೇಟರಿ ಇರುತ್ತೆ. ಸೊ ಈ ಸಿಂಪಲ್ ಡೀಟೇಲ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ರೋಲ್ ನಂಬರ್ ಆಗಿರ್ಬೋದು, ಮತ್ತು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಕ್ಯಾಂಡಿಡೇಟ್ ನೇಮ್, ಮದರ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ಇಲ್ಲಿ ಸೆಕ್ಯೂರಿಟಿ ಪಿನ್ನ ಎಂಟರ್ ಮಾಡಬೇಕಾಗುತ್ತೆ. ಆ ಥರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಷ್ಟೆಲ್ಲ ಪ್ರೊಸೆಸ್ ನೀವು ಕಂಪ್ಲೀಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು. ಆ ಥರ ನಿಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಇವಾಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿಲ್ಲ, ಬಟ್ ಶೆಡ್ಯೂಲ್ ಪ್ರಕಾರ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಸೊ ಇಲ್ಲಿ ಒಂದು ಆಪ್ಷನ್ ಕೂಡ ಕೊಡಲಾಗಿದೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂತೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಏನು ಅಲ್ಲಿ ತೋರಿಸಲ್ಲ. ಸೊ ಇಲ್ಲಿ ಅವೈಲೇಬಲ್ ಸೂನ್ ಅಂತ ತೋರಿಸ್ತಾ ಇದೆ. ಸೊ ಶೆಡ್ಯೂಲ್ ಪ್ರಕಾರ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಅದ್ರ ಬಗ್ಗೆ ಏನೋ ನೀವು ಜಾಸ್ತಿ ಥಿಂಕ್ ಮಾಡಬೇಡಿ, ಬಟ್ ಇವಾಗ ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಎಲ್ಲ ಆಲ್ ಇಂಡಿಯಾ ಕೋಟೆಗೆ ಪಾರ್ಟಿಸಿಪೇಟ್ ಮಾಡುವ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ. ಸೊ ಈ ಥರನೂ ಎಲ್ಲ ಇನ್ಫಾರ್ಮೇಷನ್ನ ಚೆಕ್ ಮಾಡ್ಕೋಬೋದು. ಸೊ ಇವಾಗ ಈ ವಿಡಿಯೋದಲ್ಲಿ ಹೇಳಬೇಕಂತ ಅನಿಸಿದ್ರು ಇಷ್ಟೇ. ಮತ್ತು ಏನಾದರೂ ಹೊಸ ಅಪ್ಡೇಟ್ ಬಂದರೆ ಅಥವಾ ನಿಮಗೆ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಇದ್ದರೆ ನಾವು ನಿಮಗೆ ಇದೇ ಥರ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೋಸ್ಕರ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಮತ್ತು ಹಾಗೆಯೇ ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಈ ಇನ್ಫಾರ್ಮೇಷನ್ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಬೇಕಾಗ್ಬೋದು. ಅದಕ್ಕೋಸ್ಕರ ಎಲ್ಲ ಕೌನ್ಸಿಲಿಂಗ್ ಗ್ರೂಪಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇವಾಗ ಈ ವಿಡಿಯೋದಲ್ಲಿ ಅಷ್ಟೇ ಸಿಗೋಣ, ಅದಷ್ಟು ಬೇಗನೆ. ಟೇಕ್ ಕೇರ್.